ಟೋನಿಗೂ ಬಚ್ಚಿ ಅದರ ಮಗುವಿನ ಜೊತೆ ಕಷ್ಟಪಡ್ತಾ ಇತ್ತು. ದಿನ ಬರುವ ಹಣದಿಂದ ಅವ ಜೀವನ ಸಾಗುತ್ತಿತ್ತು. ಅವಳ ಸ್ನೇಹಿತೆಯರಾದ ಚಿಚ್ಚುಕ್ಕಾಗಿ ಚೋಟು ಗಿಳಿ ಅಲ್ಲಿಗೆ ಬಂದ್ರು. ಟೋನಿ, ತರಕಾರಿ ತಗೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ, ಬರ್ತೀಯಾ ಹಾಗಂತ ಕರೆದ್ರು. ಟೋನಿ ಮನೆಯಲ್ಲಿ ತರಕಾರಿನೂ ಇಲ್ಲ, ಅವಳ ಕೈಯಲ್ಲಿ ಹಣನೂ ಇಲ್ಲ. ನೀವು ಹೋಗಿ, ನಾನು ಹೋಗಿ ಆಮೇಲೆ ತಗೊಂಡು ಬರ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ ಹಾಗಂತ ಹೇಳಿದ್ಲು. ಯಾಕ್ ಟೋನಿ ಸುಳ್ಳು ಹೇಳ್ತಿದೀಯಾ, ನನಗೆ ಗೊತ್ತು, ನೀನು ಇವಾಗ ನನ್ನ ಜೊತೆ ಬಾ ಹಾಗಂತ ಅವಳನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕೆಲವು ಪಕ್ಷಿಗಳು ತರಕಾರಿ ವ್ಯಾಪಾರ ಮಾಡ್ತಿದ್ರು. ಹಾಗೆ ಅವರಿಗೆ ಬೇಕಾಗಿರೋದನ್ನು ಅವರು ತಗೊಂಡು ವಾಪಸ್ ಬರುವಾಗ ಒಂದು ಅಂಗಡಿಯಲ್ಲಿ ಲೂಸಿ ಅನ್ನುವ ಪಾರಿವಾಳ, ಬರ್ಬೇಕಮ್ಮ ಬರ್ಬೇಕು, ಲಾಟ್ರಿ ಟಿಕೆಟ್ ಲಾಟ್ರಿ ಟಿಕೆಟ್, ಕೋಟಿ ರೂಪಾಯಿ ಲಾಟ್ರಿ ಟಿಕೆಟ್, ಬನ್ನಿ ಬನ್ನಿ ನಿಮಗ್ ಸ್ವಂತ ಮಾಡ್ಕೊಳ್ಳಿ ಇದನ್ನ ಹಾಗಂತ ಲಾಟ್ರಿ ಟಿಕೆಟ್ ಮಾರ್ತಾ ಇದ್ಲು. ಅದನ್ನು ನೋಡಿ ಚಿಚುಕಾಗೆ, ಲಾಟ್ರಿ ಟಿಕೆಟ್ ಅಂತೆ, ತಗೊಳ್ಳೋಣ ಬನ್ನಿ ಹಾಗಂತ ಹೇಳಿ ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಯ್ತು. ಟಿಕೆಟ್ಗೆಷ್ಟು ಹಾಗಂತ ಕೇಳಿತು. ಲೂಸಿ ಪಾರಿವಾಳ, ಈ ಟಿಕೆಟ್ ಬೆಲೆ 200 ರೂಪಾಯಿ ಹಾಗಂತ ಹೇಳಿದ್ಲು. ಅದನ್ ಕೇಳಿ ಅವರು, ಒಂದ್ ಟಿಕೆಟ್ 200 ರೂಪಾಯಿ ಅಂತ ಕೇಳಿದ್ರು. ಯಾಕಮ್ಮ ಅಷ್ಟು ಆಶ್ಚರ್ಯ ಪಡ್ತೀರಾ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 200 ರೂಪಾಯಿ ಕೊಟ್ಟು ತಗೊಂಡ್ರೆ ನಿಮ್ಗೆ 1 ಕೋಟಿ ಸಿಗುತ್ತೆ ಅಲ್ವಾ? ಹೌದಾ, ಹಾಗಾದ್ರೆ ಒಂದ್ ಟಿಕೆಟ್ ನನಗ್ ಕೊಡು ಹಾಗಂತ ಹೇಳಿತು. ಅವಾಗ ಗಿಳಿ ಕೂಡ, ಸರಿಮ್ಮ ನನ್ಗೊಂದ್ ಟಿಕೆಟ್ ಕೊಡು ಹಾಗಂತ ಟಿಕೆಟ್ ತಗೊಳ್ತು. ಹಾಗೆ ಇಬ್ರು ಕೂಡ ಟಿಕೆಟ್ ತಗೊಂಡ್ರು. ಟೋನಿ ಮಾತ್ರ ಅವಳತ್ರ ಹಣ ಇಲ್ಲ ಅನ್ನೋದ್ರಿಂದ ಒಂದ್ ಟಿಕೆಟ್ ಕೂಡ ತಗೊಳ್ಳಿಲ್ಲ. ಆಮೇಲೆ ಅವರಿಬ್ರು ಬಲವಂತ ಮಾಡಿ ಇಬ್ರು ಕೂಡ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರು. ಆಮೇಲೆ ಅವರೆಲ್ಲರೂ ಕೂಡ ಆ ಲಾಟ್ರಿ ಬಗ್ಗೆ ಮರ್ತೋದ್ರು. ಒಂದಿನ ಮಹಿ ಅನ್ನುವ ಒಂದು ಹದ್ದು ಒಂದು ಪೆಟ್ಟಿಗೆಯೊಂದಿಗೆ ಟೋನಿ ಮನೆಗೆ ಬಂತು. ಅವಾಗ ಟೋನಿ ಅದರ ಮಗುವಿಗೆ ರೊಟ್ಟಿ ಕೊಡ್ತಾ ಇದ್ಲು. ಟೋನಿ ಅಂದ್ರೆ ನೀವೇನಾ ಹಾಗಂತ ಕೇಳಿತು. ಹೌದು, ನನ್ನ ಹೆಸರೇ ಟೋನಿ. ಯಾರು ನೀವು, ನಿಮ್ಗೆ ಏನ್ ಬೇಕು ಹೇಳಿ ಹಾಗಂತ ಕೇಳಿದ್ಲು. ಅದಕ್ಕೆ ಅವರು, ನಿಮಗೆ ಲಾಟ್ರಿ ಟಿಕೆಟ್ ಅಲ್ಲಿ 1 ಕೋಟಿ ರೂಪಾಯಿ ಸಿಕ್ಕಿದೆ, ಅದನ್ನ ಕೊಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅದನ್ನು ಕೇಳಿ ಟೋನಿ, ಏನ್ ಹೇಳ್ತಿದ್ದೀರಾ ನೀವು, ನೀವು ಹೇಳೋದು ನಿಜನಾ ಇಲ್ಲ ಕನ್ಸ, ನನಗ್ಯಾಕೋ ಇದನ್ನ ನಂಬಕ್ಕಾಗ್ತಾನೆ ಇಲ್ಲ ಹಾಗಂತ ಪದೇ ಪದೇ ಕೇಳಿದ್ಲು. ಅದಕ್ಕೆ ಮಹಿ, ಅಯ್ಯೋ ಅದು ನಿಜಾನೇ ರೀ, ಬೇಕಾದ್ರೆ ಈ ನಂಬರ್ ನೋಡಿ, ನ್ಯೂಸ್ ಪೇಪರ್ ಅಲ್ಲೂ ಹಾಕಿದ್ದಾರೆ ಹಾಗಂತ ಹೇಳಿತು. ಹಾಗೆ ಅವಳು ತುಂಬಾ ಸಂತೋಷ ಪಡ್ತಿದ್ದಾಗ ಚಿಚು ಚೋಟು ಇಬ್ರು ಕೂಡ ಅಲ್ಲಿಗೆ ಬಂದ್ರು. ನಾವು ಕೂಡ ನ್ಯೂಸ್ ಪೇಪರ್ ನೋಡಿದ್ವಿ, ಆ ಟಿಕೆಟ್ ನಿಜ ಹೇಳ್ಬೇಕಂದ್ರೆ ನಾವೇ ಅವಳಿಗೆ ಕೊಟ್ಟಿದ್ದು, 400 ರೂಪಾಯಿ 700 ರೂಪಾಯಿ, ಅದರಿಂದ ಅದರಲ್ಲಿ ನಮಗೆ ಸಮಭಾಗ ಬರ್ಬೇಕು, ಅವಳಿಗೂ ಆ ಟಿಕೆಟ್ಗೂ ಯಾವ ಸಂಬಂಧನೂ ಇಲ್ಲ ಹಾಗಂತ ಹೇಳಿದ್ರು. ಟೋನಿ ಏನು ಮಾತಾಡದೆ ಇದ್ಲು. ಏ ನೀವು ಏನು ಮಾತಾಡದೆ ನಿಂತ್ಕೊಂಡಿದ್ದೀರಾ, ಅಂದ್ರೆ ಅವ್ರು ಹೇಳಿದ್ದು ನಿಜಾನೇ ಅಲ್ವಾ ಹೇಳಿ. ಅದಕ್ಕೆ ಟೋನಿ, ಹೌದು ಆ ಹಣ ಅವರೇ ಕೊಟ್ಟಿದ್ದು ಹಾಗಂತ ಹೇಳಿದ್ಲು. ಆ ಹಣ ಕೂಡ ಅವರಿಗೇನೆ ಕೊಟ್ಬಿಡಿ ಅಂತ ಹೇಳಿದಾಗ ಮಹಿ ಹದ್ದಿಗೆ ಅವಳ ಒಳ್ಳೆ ಮನಸ್ಸು ಅರ್ಥ ಆಯ್ತು. ಅವಳ ಮನೆ ನೋಡಿದಾಗ ಅವಳಿಗೆ ಇನ್ನೂ ಅರ್ಥ ಆಯ್ತು, ಅವಳು ಬಡತನದಲ್ಲಿ ಇದ್ದಾಳೆ ಅನ್ನೋದು ಅರ್ಥ ಆಯ್ತು. ಮಹಿ ಅವ್ರ ಹತ್ರ, ನೀವಿಬ್ರು 100 ರೂಪಾಯಿ ಕೊಟ್ರಿ ಅಲ್ವಾ, ಸರಿ ತಗೊಳ್ಳಿ, ನಿಮ್ಮ 100 ರೂಪಾಯಿ ನಿಮ್ಗೆ ಕೊಟ್ಟಿದ್ದೀನಿ ಹಾಗಂತ ಅವರಿಗೆ ಹಣ ಕೊಟ್ಟು, ಇವಾಗ ನಿಮಗೂ ಆ ಟಿಕೆಟ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿತು. ಅದಕ್ಕೆ ಅವರು, ಅದೇಗೆ ಸರಿ ಹೋಗುತ್ತೆ, ನಾವು ಕೊಟ್ಟಿದ್ದೆ ಅಲ್ವಾ ಆ ಲಾಟ್ರಿ ಟಿಕೆಟ್, ಅದರಲ್ಲಿ ಅವಳಿಗೆ ಮಾತ್ರ ಹೋದ್ರೆ ಹೇಗೆ, ನಮಗೂ ಸಮಭಾಗ ಬರಬೇಕು. ಅವರು ಆ ಟಿಕೆಟ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಈ ಹಣ ಹೇಗ್ ಬರುತ್ತೆ ಹಾಗಂತ ಅವ್ರ ಹತ್ರ ಪ್ರಶ್ನೆ ಕೇಳಿದ್ಲು. ಅವ್ರ 3 ಜನ ಜಗಳ ಮಾಡಕ್ ಶುರು ಮಾಡಿದ್ರು. ಒಂದ್ ನಿಮಿಷ ಯಾಕೆ ಜಗಳ ಮಾಡ್ತಿದ್ದೀರಾ, ನನಗೆ ಹಣ ಬೇಡ ಅಂತ ಹೇಳ್ತಿದ್ದೀನಲ್ವಾ, ಇಲ್ಲಿ ನೋಡಿ ಮಹಿ, ದಯವಿಟ್ಟು ಈ ಹಣನ ಅವ್ರಿಗೇನೆ ಕೊಟ್ಬಿಡಿ ಹಾಗಂತ ಹೇಳಿತು. ಅದಕ್ಕೆ ಮಹಿ, ನಾನು ಹೇಗ್ ಬೇಕಾದ್ರೂ ನಂಬರ್ ಚೇಂಜ್ ಮಾಡ್ಕೋತೇನೆ, ನನಗೆ ಯಾರಿಷ್ಟನೋ ಅವ್ರಿಗೆ ಕೊಡ್ತೇನೆ, ಅವರಿಬ್ರಿಗೆ ಮಾತ್ರ ಸಮಭಾಗ ನಾನು ಕೊಡೋದೇ ಇಲ್ಲ. ನಿಮಗ್ ಬೇಕು ಅಂದ್ರೆ ನೀವು ತಗೊಳ್ಳಿ ಈ ಹಣನ, ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗಾದ್ರೂ ತಗೊಂಡು ಹೋಗಿ 1 ಕೋಟಿ ರೂಪಾಯಿನ ಕೊಟ್ಬಿಡ್ತೀನಿ ಹಾಗಂತ ಹೇಳಿದ್ಲು. ಅದನ್ ಕೇಳಿ ಅವ್ರ 3 ಜನ ಕೂಡ ಟೆನ್ಷನ್ ಆದ್ರು. ಯಾಕೆ ಹಾಗೆ, ಅದೆಲ್ಲ ಏನ್ ಬೇಡ, ಆ ಹಣನ ಅವಳ ಹತ್ರನೇ ಕೊಟ್ಬಿಡಿ ಹಾಗಂತ ಹೇಳಿತು. ಚೋಟು ಕೂಡ ಹಾಗೇನೆ ಹೇಳಿದ್ರಿಂದ, ಅದು ಹಾಗ್ ಬನ್ನಿ ದಾರಿಗೆ ಹಾಗೆ ಆ ಹಣನ ಟೋನಿ ಹತ್ರ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತು. ಟೋನಿ ಆ ಹಣನ ಅವಳ ಗೆಳತಿಗೆ ಕೊಟ್ಟು, ಗೆಳತಿಯರೇ ನೀವು ನನಗೆ ಸುಮಾರು ಸಹಾಯ ಮಾಡಿದೀರಾ, ಈ ಹಣ ನಿಮಗ್ ಸ್ವಂತ, ಈ ಹಣನ ನೀವೇ ತಗೊಳ್ಳಿ, ನೀವು ಲಾಟ್ರಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಹೇಗ್ ಬರ್ತಿತ್ತು ಈ ಹಣ, ಅದನ್ನ ನೀವೇ ತಗೊಳ್ಳಿ ಹಾಗಂತ ಹೇಳಿದ್ಲು. ಅದಕ್ಕೆ ಅವರು ಸ್ವಲ್ಪ ಕೂಡ ಯೋಚನೆ ಮಾಡದೆ ಆ ಹಣವನ್ನು ಸಮಭಾಗ ಮಾಡಿ ತಗೊಂಡು ಅಲ್ಲಿಂದ ಹೋಗ್ಬಿಟ್ರು. ಅದನ್ನೆಲ್ಲ ನೋಡ್ತಾ ಇದ್ದ ಮಹಿ ಹದ್ದು ಅಲ್ಲಿಗೆ ಬಂತು. ಇದೆಲ್ಲ ಒಂದು ಪ್ರ್ಯಾಂಕ್,
ಯಾರು ಎಂತವರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವು ಇದೆಲ್ಲ ಮಾಡಿರೋದು. ನಿಜವಾಗ್ಲೂ ಅದರಲ್ಲಿ ಹಣ ಇಲ್ಲ, ನಿಮ್ಮ ನಂಬರ್ಗೇನೆ ಹಣ ಸಿಕ್ಕಿದ್ದು. ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತಾನೆ ನಾವೆಲ್ಲರೂ ಸೇರಿ ಈ ಥರ ಒಂದು ನಾಟಕ ಆಡಿದ್ದು. ಆದರೆ ಇಲ್ಲಿ ಪುನಃ ಒಂದು ಹೊಸ ನಾಟಕ ಶುರುವಾಯಿತು. ಹೇಗೂ ಅವರಿಗಿಂತ ನಿಮ್ಮ ಸ್ವಭಾವ ತುಂಬಾನೇ ಉನ್ನತವಾಗಿದೆ ಅಂತ ನನಗನ್ನಿಸ್ತಾ ಇದೆ. ನಿಮಗೆ ನಮ್ಮಿಂದ ಹಣ ಕೊಡೋಕ್ಕಾಗಲ್ಲ, ಒಳ್ಳೆ ಮನೆ, ನಿಮ್ಮ ಮಗು ಓದೋದು ಮದುವೆ ಮಾಡೋದು ಇದೆಲ್ಲ ಖರ್ಚನ ನಾವೇ ನೋಡ್ಕೋತೀವಿ. ನಿಮಗೆ ಏನೇ ವಸ್ತುಗಳು ಬೇಕು ಅಂದರೂ ಕೂಡ ತಿಂಗಳಿಗೆ ಅದು ಸರಿಯಾಗಿ ಬರುತ್ತೆ. ತುಂಬ ಧನ್ಯವಾದ. ಆದರೆ ನನ್ನ ಗೆಳತಿಯರ ಪರಿಸ್ಥಿತಿ ಏನು? ಅವರು ನಿಜವಾಗ್ಲೂ ನಿಮ್ಮ ಸ್ನೇಹಿತರಾಗಿದ್ರೆ ನಿಮಗೂ ಕೂಡ ಹಣ ಕೊಡ್ತಿದ್ರಲ್ವಾ? ಆದರೆ ಅವರು ಅದನ್ನು ತಗೊಂಡು ಹೋಗ್ತಿರ್ಲಿಲ್ಲ. ಅವ್ರ ಬಗ್ಗೆ ಬಿಟ್ಬಿಡಿ, ನನ್ನ ಜೊತೆ ನಿನ್ನ ಮಗುನ ಕರ್ಕೊಂಡು ಬನ್ನಿ. ಅದಕ್ಕೆ ಟೋನಿ, ಹಾಗಲ್ಲ, ಅವ್ರನ್ನ ಬಿಟ್ಬಿಟ್ಟು ನಾನು ಹೇಗೆ ಬರೋದು ಹಾಗಂತ ಕೇಳಿದ್ಲು. ಅದರಲ್ಲಿ ಹಣ ಇಲ್ಲ ಅಂತ ತಿಳ್ಕೊಂಡ ಅವಳ ಸ್ನೇಹಿತೆಯರು ಅಲ್ಲಿ ನಿಂತ್ಕೊಂಡು ನಡೆಯೋ ಎಲ್ಲದನ್ನು ನೋಡ್ತಾ ಇದ್ರು. ಆವಾಗ ಟೋನಿ ಹೇಳಿದ ಮಾತು ಕೇಳಿ ಅವರಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಟೋನಿ ನಿಜವಾಗ್ಲೂ ಒಳ್ಳೆ ಸ್ನೇಹಿತಿ ಅಂತ ಅವರು ತಿಳ್ಕೊಂಡ್ರು. ಅವಳು ನಮಗೋಸ್ಕರ ಯೋಚನೆ ಮಾಡ್ತಿದ್ದಾಳೆ, ಆದರೆ ನಾವು ಹಾಗೆ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು. ಆಮೇಲೆ ಅಲ್ಲಿಗೆ ಬಂದು ಟೋನಿ ಹತ್ರ ಕ್ಷಮಾಪಣೆ ಕೇಳಿ ಮಹಿ ಹತ್ರ, ನಿಜವಾಗ್ಲೂ ನೀನು ತುಂಬ ಒಳ್ಳೆಯವಳು, ಆ ದಯವಿಟ್ಟು ನೀವು ಹೇಳಿದ ಹಾಗೇನೆ ಮಾಡಿದ್ರೆ ಅವಳ ಕಷ್ಟಗಳು ತೀರು ಹೋಗುತ್ತೆ. ಅವರಿಬ್ರು ಅರ್ಥ ಮಾಡ್ಕೊಂಡಿದ್ದನ್ನು ನೋಡಿ ಟೋನಿ ಕೂಡ ಸಂತೋಷಪಟ್ಲು. ಮಹಿ ಹೇಳಿದ ಹಾಗೇನೆ ಅವರಿಗೋಸ್ಕರ ಒಂದು ದೊಡ್ಡ ಮನೇನ ಕೊಟ್ಲು. ಆಮೇಲೆ ಅವ್ರು ಹೇಳಿದ ಹಾಗೆ ಅವಳನ್ನು ಅವಳ ಮಗುವನ್ನು ಅವರೇ ನೋಡ್ಕೊಂಡ್ರು. ಮಹಿ ಹದ್ದು ಇನ್ನೊಂದು ಹದ್ದನ್ನು ಮದುವೆ ಮಾಡಿಕೊಂಡು ಸಂತೋಷವಾಗಿ ಬಾಳ್ತಾ ಇತ್ತು. ಹೀಗಿರುವಾಗ ಆ ಹದ್ದಿನ ತಂಗಿ ಟೋನಿ ಅವ್ರ ಮನೆಗೆ ಬಂದಿದ್ಲು. ಅವಳು ಬಂದಿದ್ದು ಮಹಿಗೆ ತುಂಬಾನೇ ಸಂತೋಷವಾಗಿತ್ತು. ಆದ್ರೆ ಅವಳು ಮಾತ್ರ ಅಳುತ್ತಾ, ನನ್ನ ಗಂಡ ನನ್ನ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ರು, ಎಲ್ಲಿ ಹೋದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ ಹಾಗಂತ ಅಳ್ತಾ ಇದ್ಲು. ಅಯ್ಯೋ ಸರಿ, ಹೆದರ್ಬೇಡ ಬಿಡು, ನಿನ್ ಗಂಡ ಎಲ್ಲಿ ಹೋಗಿದ್ದಾನೆ ಅಂತ ನಿಮ್ಮ ಅಣ್ಣನ ಹತ್ರ ಹೇಳಿ ನಾನು ಹುಡ್ಕ ಕೇಳ್ತೀನಿ. ಆ ಸರಿ, ಅವರು ಯಾಕೆ ಹೋದ್ರು? ನಿಮ್ಮಿಬ್ರ ಮಧ್ಯೆ ಏನಾದರೂ ಜಗಳನಾ? ಇವಾಗ ಅವ್ರು ಸರಿಯಾಗಿ ಮನೆಗೆ ಬರೋದಿಲ್ಲ, ಆ ವಿಷಯದ ಬಗ್ಗೆ ನಾನು ಕೇಳ್ದೆ. ನಾನು ಗಂಡ್ಸು, ಇಷ್ಟ ಬಂದಾಗೆ ತಿರುಗಾಡ್ತೀನಿ, ಅದ್ರ ಬಗ್ಗೆ ನೀನ್ ಕೇಳಬಾರ್ದು. ಆವಾಗ್ಲಿಂದ ಮನೇಲಿ ಚಿಕ್ಕ ಚಿಕ್ಕ ಜಗಳ ನಡೀತಾನೆ ಇತ್ತು. ಇವತ್ ಬೆಳಿಗ್ಗೆ ಅವರು ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ರು. ನನಗೆ ಯಾಕೋ ತುಂಬಾನೇ ಕಷ್ಟ ಆಗ್ತಿದೆ. ನನ್ನ ಮದ್ವೆ ಆಗೋದ್ಕಿಂತ ಮುಂಚೆ ಅವರು ಯಾರನ್ನು ಪ್ರೀತಿಸಿದ್ದಾರೆ, ಅದು ಏನು ಅಂತ ನನಗೆ ಗೊತ್ತಿಲ್ಲ, ಭಯ ಆಗ್ತಿದೆ ಹಾಗಂತ ಹೇಳಿದ್ಲು. ನೀನ್ ಸುಮ್ನಿರು, ನಿಮ್ಮ ಅಣ್ಣ ಮಾತಾಡ್ತಾರೆ ಹಾಗಂತ ಹೇಳಿದ್ಲು. ಸುಮಾರು ಸಮಯದ ನಂತರ ಅವಳ ಅಣ್ಣ ಹದ್ದು ಅಲ್ಲಿಗೆ ಬಂದ. ಆವಾಗ ಅವನು, ಏನಮ್ಮ ಸುಮಾರು ದಿನ ಆದ್ಮೇಲೆ ಬಂದಿದೀಯಾ, ನಿನ್ ಗಂಡ ಬರ್ಲಿಲ್ವಾ? ಆವಾಗ ಅವಳು ಅಳುತ್ತಾ ನಡೆದ ವಿಷಯವನ್ನು ಹೇಳಿದ್ಲು. ಅವನು, ನೀನೇನು ಹೆದರ್ಬೇಡ, ಅಳಿ ಅಂದ್ರೆ ಎಲ್ಲಿದ್ರು ನಾನು ಕರ್ಕೊಂಡು ಬರ್ತೀನಿ. ಆದ್ರೆ ಅವನು ಎಲ್ಲಿ ಹೋದ್ನೋ, ಯಾವಾಗ ಬರ್ತಾನೋ ಯಾರಿಗೂ ಗೊತ್ತಿಲ್ಲ. ಈ ಕಡೆ ಅತ್ತಿಗೆ ನಾದನಿಗೆ ಜಗಳನೋ ಶುರುವಾಯಿತು. ಮಹಿ ತುಂಬಾ ಕೋಪದಿಂದ, ನಿನ್ ಗಂಡ ಎಲ್ಲಿ ಹೋದ್ನೋ, ಯಾವಾಗ್ಲೂ ಇಲ್ಲೇ ಕೂತ್ಕೊಂಡಿರ್ತೀಯಾ, ಯಾವ ಕೆಲ್ಸನೂ ಮಾಡೋದಿಲ್ಲ, ಯಾವಾಗ ನೋಡಿದ್ರು ಅಳ್ತಾನೆ ಕೂತ್ಕೊಂಡಿದ್ಯಾ, ದರಿದ್ರ ಹಿಡ್ದವಳೆ ದರಿದ್ರ ಹಿಡ್ದವಳೆ ಹಾಗಂತ ಬಾಯಿಗೆ ಬಂದ ಹಾಗೆ ಬೈತಾ ಇದ್ಲು. ಆದ್ರೆ ಅವಳು ಮಾತ್ರ ಹಾಗೆ ಸುಮ್ನೆ ನಿಂತ್ಕೊಂಡಿದ್ಲು. ಆಮೇಲೆ ಮನೆ ಕೆಲ್ಸ ಎಲ್ಲ ಅವಳೇ ಮಾಡ್ಕೊಂಡು ಅಲ್ಲೇ ಇದ್ಲು. ಅವಳು ಇರೋದು ಅವರಿಬ್ರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇತ್ತು. ಇಲ್ಲಿ ನೋಡೆ, ನಿನ್ ಗಂಡ ನಿನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟ, ಆದ್ರೆ ನಾವು ಹಾಗೇನಾ? ನಾವಿಬ್ರು ಗಂಡ ಹೆಂಡ್ತಿ ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ನೀನ್ ಇಲ್ಲೇ ಇದ್ರೆ ನಾವ್ ಹೇಗೆ ಸಂತೋಷವಾಗಿರೋದು? ಇಲ್ಲಿಂದ ಬೇರೆಲ್ಲಾದ್ರೂ ನೀನು ಹೋಗ್ಬೋದಲ್ವಾ? ಆವಾಗ ಟೋನಿ ಅಳುತ್ತಾ, ಯಾಕತ್ಗೆ ಹಾಗೆಲ್ಲ ಮಾತಾಡ್ತೀಯ? ನನಗೆ ಯಾರಿದ್ದಾರೆ? ನಾನು ಎಲ್ಲಿ ಹೋಗೋದು? ನನಗೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ? ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನಿನಗ್ ಗೊತ್ತಾ? ಹಾಗಂತ ತುಂಬಾ ಅಳುತ್ತಾ ಹೇಳಿದ್ಲು. ಅದಕ್ಕೆ ಅತ್ತಿಗೆ, ಇಲ್ ನೋಡಿ, ನಿನ್ನ ನಾಟಕ ನನ್ನ ಹತ್ರ ಬೇಡ ಹಾಗಂತ ಬೈತಾ ಇದ್ಲು. ಅತ್ತಿಗೆ ಬೈಯೋದ್ರಿಂದ ಇವಾಗ ಹೊಡೆಯೋ ತನಕನು ಬಂದಿದ್ಲು. ಇಲ್ ನೋಡಿ, ಈ ಮನೆ ಬಿಟ್ಟು ಹೋಗ್ತೀಯೋ ಇಲ್ವೋ ಹಾಗಂತ ಅವಳನ್ನು ಭಯಂಕರವಾಗಿ ಹೊಡಿತಾ ಇದ್ಲು. ಅವಳು ಜೋರಾಗಿ ಅಳುತ್ತಾ, ಅತ್ತಿಗೆ ನನ್ನ ಏನು ಮಾಡ್ಬಿಡಿ, ನನ್ನ ಏನು ಮಾಡ್ಬಿಡಿ, ನನ್ನ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಹಾಗಂತ ಹೇಳಿದ್ಲು. ಅದು ಹಾಗ್ಬಾ ದಾರಿಗೆ, ಇಲ್ಲಿ ನಡೆದಿದ್ದು ನಿಮ್ಮ ಅಣ್ಣನ ಹತ್ರ ಹೇಳಲೇಬಾರ್ದು, ಏನಾದ್ರೂ ಹೇಳಿ ಹೋಗಿಲ್ಲಿಂದ ಹಾಗಂತ ಹೇಳಿದ್ಲು. ಅದಕ್ಕೆ ಅವಳು ಅಳುತ್ತಾ ಸರಿ ಅಂತ ಹೇಳಿದ್ಲು. ಅವಳು ಮನೆ ಬಿಟ್ಟು ಹೋಗ್ಬಿಟ್ಲು. ಮನೇಲಿ ಒಂದು ಕಾಗದ ಬರೆದಿದ್ಲು. ಅಣ್ಣ, ನನಗೋಸ್ಕರ ನೀನ್ ಕಷ್ಟಪಟ್ಟಿದ್ದೆಲ್ಲ ಸಾಕು, ನಾನು ಇಲ್ಲಿಂದ ಸುಮಾರು ದೂರ ಹೋಗ್ತಾ ಇದ್ದೀನಿ, ಏನಾದ್ರೂ ಕೆಲಸ ಮಾಡ್ಕೊಂಡು ನನ್ನ ಜೀವನ ನಾನ್ ನೋಡ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡ ಅಣ್ಣ ಹಾಗಂತ ಬರ್ದಿತ್ತು. ಅವನು ಅದನ್ನ ನೋಡಿ ತುಂಬಾ ಬೇಜಾರಿಂದ, ಅಯ್ಯೋ ನನ್ನ ತಂಗಿ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಲು, ಅವಳು ಯಾಕೆ ಹೀಗೆಲ್ಲ ಮಾಡಿದ್ದು,
ಹಾಗಂತ ಅವನು ಅಳ್ತಾ ಇದ್ದ. ಆದ್ರೆ ಅವನ ಹೆಂಡತಿ ಮಾತ್ರ ಏನು ಹೇಳಲೇ ಇಲ್ಲ. ಸುಮಾರು ಸಮಯದ ನಂತರ ಅವಳು ಕೂಡ ಅಳೋ ತರ ನಾಟಕ ಮಾಡಿ, ಅವಳಿಗೆ ಇಲ್ಲಿರೋದು ಇಷ್ಟ ಇಲ್ವೋ ಏನೋ, ಬಿಟ್ಬಿಡಿ ಅಣ್ಣ ಅದಕ್ಕೆ ಬೇಕು ಅಂತ ಅಂದ್ಕೊಂಡ್ರೆ ಅವಳೇ ವಾಪಸ್ ಇಲ್ಲಿಗೆ ಬರ್ತಾಳೆ ಹಾಗಂತ ಹೇಳಿದ್ಲು. ಮನೆ ಬಿಟ್ಟು ಹೊರಗಡೆ ಹೋದ್ರು ಕೂಡ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಏನ್ ಮಾಡೋದು ಅಂತ ಗೊತ್ತಿಲ್ಲ. ಯಾರತ್ರ ಕೆಲ್ಸ ಕೇಳಿದ್ರು ಕೂಡ ಕೆಲ್ಸ ಸಿಗ್ಲಿಲ್ಲ. ಕೊನೆಗೆ ಏನ್ ಮಾಡೋದು ಅಂತ ಗೊತ್ತಿರದೆ ಅವಳು ಭಿಕ್ಷೆ ತೆಗೆಕ್ಕೆ ಶುರು ಮಾಡಿದ್ಲು. ಆ ದೇವ್ರು ಕೊಟ್ಟ ಕೈಕಾಲ್ ಚೆನ್ನಾಗಿದ್ದಾನೆ ಇದೆ, ಹಾಗಾದ್ರೆ ನಿನ್ನ ಕೆಲ್ಸ ಮಾಡಿ ಬದುಕ್ಬೋದಲ್ವಾ? ಯಾಕೋ ಇವರೆಲ್ಲ ಹೀಗ್ ತಿರ್ಗಾಡ್ತಿರೋದು ಚಿಚಿ, ಹಾಗಂತ ಕೆಲವರು ಅವಳನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು. ಟೋನಿ ಅಳುತ್ತಾ, ನಾನು ಸುಮಾರು ಕಡೆ ಕೆಲ್ಸಕ್ಕೋಸ್ಕರ ಹುಡುಕ್ತೆ, ಆದ್ರೆ ಯಾರು ನನಗೆ ಕೆಲ್ಸ ಕೊಡ್ಲೇ ಇಲ್ಲ, ಅದಕ್ಕೆ ನಾನು ಹೀಗ್ ಮಾಡ್ತಿರೋದು ಹಾಗಂತ ಹೇಳಿದ್ರು ಕೂಡ ಅವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಲಿಲ್ಲ. ಕೊನೆಗೆ ಅವಳು ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಲೂಸಿ ಪಾರಿವಾಳದ ಅಂಗಡಿಗೆ ಹೋದ್ಲು. ಅಲ್ಲಿ ಸಿಕ್ಕಿದನ್ನು ಕದ್ದು ಅವಳು ಅಲ್ಲಿಂದ ಹಾರಿ ಹೋದ್ಲು. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಕಳ್ಳಿ ಕಳ್ಳಿ ಹಾಗಂತ ಹೇಳ್ತಾ ಇದ್ಲು. ಆವಾಗ ಅಲ್ಲಿದ್ದ ಪಕ್ಷಿಗಳೆಲ್ಲರೂ ಅವಳನ್ನು ಹಿಡ್ಕೊಂಡು ಸರಿಯಾಗಿ ಬಡ್ದು ಅವಳತ್ರ ಇರೋದನ್ನು ಕಿತ್ಕೊಂಡ್ರು. ಹಸಿವು ತಡ್ಕೊಳಕಾಗ್ದೇನೆ ನಾನು ಹೀಗ್ ಮಾಡಿದ್ದು, ನನ್ನನ್ನು ಬಿಟ್ಬಿಡಿ, ನನ್ನನ್ನು ಹೊಡಿಬೇಡಿ ಹಾಗಂತ ಹೇಳ್ತಾ ಇದ್ಲು. ಆಮೇಲೆ ಅವರು ಅವಳನ್ನು ಬಿಟ್ಬಿಟ್ರು. ಅವಳನ್ನು ಒಂದು ಹುಚ್ಚಿ ತರ ನೋಡ್ತಿದ್ರು. ಅವಳು ಏನಾದ್ರೂ ಸಿಕ್ಕಿದ್ರೆ ತಿನ್ಕೊಂಡು ಅಲ್ಲೇ ಹುಚ್ಚಿ ತರ ಬಾಳ್ತಾ ಇದ್ಲು. ಅಲ್ಲಿದ್ದ ಎಲ್ರು ಕೂಡ ಅವಳನ್ನು ಹುಚ್ಚಿ ತರನೇ ನೋಡ್ತಾ ಇದ್ರು. ಅವಳ ಆರೋಗ್ಯ ಕೆಟ್ಟೋಗಿತ್ತು. ಅವಳು ಅಳುತ್ತಾ, ಅಣ್ಣ ಅತ್ಗೆ ನನ್ನನ್ನು ಮನೆ ಬಿಟ್ಟು ಆಚೆ ಹಾಕಿದ್ರು, ನನಗಿವಾಗ ಯಾವ ದಿಕ್ಕೂ ಇಲ್ಲ, ನನ್ನಿಂದ ಇವಾಗ ಏನು ಮಾಡಕ್ಕಾಗ್ತಿಲ್ಲ ಹಾಗಂತ ಅಳ್ತಾ ಇದ್ಲು. ಹಾಗೆ ಭಿಕ್ಷೆ ತಗೊಂಡು ಅವಳು ದಿನಗಳನ್ನು ಕಳೀತಾ ಇದ್ಲು. ಒಂದಿನ ಅವಳ ಅಣ್ಣ ಆ ಕಡೆ ಹೋಗ್ತಾ ಇದ್ದಾಗ ಸುಮಾ ಜನ ಗುಂಪಾಗಿ ನಿಂತ್ಕೊಂಡಿದ್ರು. ಏನು ಅಂತ ಅವನ್ ಕೂಡ ಅಲ್ಲಿ ಹೋಗಿ ನೋಡ್ದ. ಅವನ ತಂಗಿ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಿದ್ಲು. ಅಣ್ಣ ಹಸಿವಾಗ್ತಿದೆ, ಅಣ್ಣ ಹಸಿವಾಗ್ತಿದೆ, ಒಂದ್ಸಲ ನಿನ್ನ ನೋಡ್ಬೇಕಣ್ಣ ಹಾಗಂತ ಅವಳು ಜೋರಾಗಿ ಅಳ್ತಾ ಇದ್ಲು. ಅಷ್ಟೊಳಗೆ ಅವಳ ಅಣ್ಣ ಅಲ್ಲಿಗೆ ಬಂದ. ಅವಳನ್ ನೋಡಿ, ಅಮ್ಮ ಇಷ್ಟು ದಿನ ಎಲ್ಲಿಗೆ ಹೋಗಿದೆ ಅಮ್ಮ, ಏನಾಯ್ತಮ್ಮ ಹಾಗಂತ ಕೇಳ್ದ. ಅವಳ ಅಣ್ಣನ ನೋಡಿ ಟೋನಿ, ಅಣ್ಣ ಆ ಭಗವಂತನಿಗೆ ನನ್ನ ಪ್ರಾರ್ಥನೆ ಕೇಳಿಸಿದೆ, ಅದಕ್ಕೆ ನನ್ನ ಸಾಯೋ ಸಮಯದಲ್ಲಿ ನಿನ್ನ ಮಡ್ಲಲ್ಲಿ ಸಾಯ್ಬೇಕು ಅಂತ ನಿನ್ನನ್ ಕಳ್ಸಿದ್ದಾನೆ ಹಾಗಂತ ಅಳುತ್ತಾ ಅಣ್ಣನ ಮಡ್ಲಲ್ಲಿ ಅವಳು ಜೀವ ಬಿಟ್ಲು. ಅವನು ಜೋರಾಗಿ ಅಳುತ್ತಾ ಆಮೇಲೆ ಮಾಡ್ಬೇಕಾಗಿರೋದು ಮಾಡ್ದ. ಅವಳು ಎಷ್ಟೇ ಕಷ್ಟಪಟ್ರು ಕೂಡ ಅವಳ ಅಣ್ಣ ಅತ್ಗೆ ಇಬ್ರು ಬೇರೆಯಾಗಬಾರ್ದು ಅನ್ನೋ ಕಾರಣದಿಂದ ಅವಳ ಅಣ್ಣನ ಹತ್ರ ನಿಜ ಹೇಳಿದೆ. ಅವಳ ಮನ್ಸಲ್ಲೇ ಆ ಕಷ್ಟ ಇಟ್ಕೊಂಡು ಸತ್ತೋದ್ಲು.